ಪೇಪರ್ ಸೊಲ್ಯೂಷನ್ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೀವು ಅರ್ಥ ಮಾಡಿಕೊಂಡು ಅದರ ಸ್ವರೂಪವನ್ನು ತಿಳ್ಕೊಳ್ಳೋದ್ರಿಂದ ಮುಂಬರ್ತಕ್ಕಂತಹ ಟಿಇಟಿ ಆಗಿರಬಹುದು ಅಥವಾ ಜಿಪಿಎಸ್ಟಿಆರ್ ಪರೀಕ್ಷೆಗಾಗಿರಬಹುದು ಸಾಕಷ್ಟು ನಿಮಗೆ ಮಾರ್ಗದರ್ಶನವನ್ನು ಕೊಡುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕಂಟಿನ್ಯೂ ಆಗಿ ನೋಡಿ ಎಲ್ಲಾ ಪ್ರಶ್ನೆಗಳು ಅಂದ್ರೆ ಈಗ ನಾನು ಒಂದು ಪ್ರಶ್ನೆಯನ್ನು ನಿಮಗೆ ತೋರಿಸಿದ್ರೆ ಅದೇ ತರದ ಮತ್ತೊಂದು ಪ್ರಶ್ನೆಗಳು ಮತ್ತೆ ಅದು ಯಾವ ಪಾಠದಿಂದ ಬಂದಿದಾವೆ ಪ್ರಶ್ನೆಗಳು ನೋಡಿಕೊಂಡು ನೀವು ಏನು ಮಾಡಬೇಕಾಗುತ್ತೆ ಸರಿಯಾದ ಸಿದ್ಧತೆಯನ್ನು ತಗೋಬೇಕಾಗುತ್ತೆ ಸೋ ಇದು ನಿಮಗೆ ಒಂದು ರೆಫರೆನ್ಸ್ ಆಗುತ್ತೆ ಓಲ್ಡ್ ಕ್ವೆಶ್ಚನ್ ಪೇಪರ್ ಸೊಲ್ಯೂಷನ್ ಅಂತಕಂತದ್ದು ಪರೀಕ್ಷೆ ಈಗ ನೋಡಲಿಕ್ಕೆ ಪ್ರಶ್ನೆಗಳು ಇಷ್ಟು ಸುಲಭ ಅಂತ ನಿಮಗೆ ಅನ್ಸುತ್ತೆ ಆದರೂ ಕೂಡ ಪ್ರಶ್ನೆಗಳು ನೀವು ಪರೀಕ್ಷೆಯಲ್ಲಿ ತುಂಬಾ ನಿಮಗೆ ಅದು ತೊಂದರೆಯನ್ನು ಮಾಡ್ತಕ್ಕಂತದ್ದು ಅಂದ್ರೆ ಬೇಗ ಸಾಲು ಆಗದೇ ಇರತಕ್ಕಂತದ್ದು ಟೈಮ್ ಕಿಲ್ ಆಗತಕ್ಕಂತ ತುಂಬಾ ಜನ ಅಭ್ಯರ್ಥಿಗಳು ಅದನ್ನೇ ಹೇಳ್ತಾರೆ ಸರ್ ಮ್ಯಾಥ್ಸ್ ಅಲ್ಲಿ ನಮಗೆ ಟೈಮೇ ಉಳಿಯಲ್ಲ ನಾವು ಮಾಡುವಂತ ಮೆಥಡ್ ಶಾರ್ಟ್ ಕಟ್ ಬೇಕು ನಮಗೆ ಅಂತ ಸೋ ಶಾರ್ಟ್ ಕಟ್ ಇಂದ ಹೋಗಿರಲ್ಲ ಮುಗ್ಗರಿಸಿರ್ತಾರೆ ಅಂದ್ರೆ ಅವರಿಗೆ ಯಾವುದು ಬೇಗ ಯಾವುದಕ್ಕೆ ಶಾರ್ಟ್ ಕಟ್ ಅನ್ವಯಿಸುತ್ತೆ ಯಾವುದಕ್ಕೆ ಅನ್ವಯಿಸಲ್ಲ ಸೋ ಆ ರೀತಿ ಥರೋ ಆಗಬೇಕಂದ್ರೆ ನಾವು ಅದರ ಜೊತೆಗೆ ಪ್ಲೇ ಮಾಡಬೇಕು ಸೋ ಹಾಗಾಗಿ ನೋಡೋಣ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನು ಸಬ್ಸ್ಕ್ರೈಬ್ ಮಾಡದಲೇ ವಿಡಿಯೋಗಳನ್ನು ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಸೋ ನೋಡೋಣ ಇಲ್ಲಿ ಮೊದಲನೇ ಪ್ರಶ್ನೆ 6 ಟು ದಿ ಪವರ್ ಆಫ್ 8 ಇಂಟು 5 ಟು ದಿ ಪವರ್ ಆಫ್ 3 ಡಿವೈಡ್ ಬೈ 10 ಟು ದಿ ಪವರ್ ಆಫ್ 3 ಇಂಟು 3 ಟು ದಿ ಪವರ್ ಆಫ್ 4 ಇದರ ಸರಳ ರೂಪ ಆಪ್ಷನ್ಸ್ 2952 2592 ನೋಡಿ ಡಿಜಿಟ್ ಸ್ವಲ್ಪನೇ ಮಿಸ್ ಮಾಡಿದ್ದಾರೆ 664 12960 ಅಂತ ಸೋ ಮಾಡೋಣ ಆಪ್ಷನ್ಸ್ ಬಗ್ಗೆ 6 ಟು ದಿ ಪವರ್ ಆಫ್ 8 ಇಂಟು 5 ಟು ದಿ ಪವರ್ ಆಫ್ 3 ಇದೆ ಡಿವೈಡೆಡ್ ಬೈ 10 ಟು ದಿ ಪವರ್ ಆಫ್ 3 ಇಂಟು 3 ಟು ದಿ ಪವರ್ ಆಫ್ 4 ಸೋ ಈಗ ನಾನು ಏನ್ ಮಾಡ್ತೀನಿ ಇಲ್ಲಿ ಯಾವಾಗ ನಾನು ಎಷ್ಟು ಬೇಗ ಇದನ್ನ ಸಿಂಪ್ಲಿಫೈ ಮಾಡಕ್ಕೆ 6 ನ 8 ಟೈಮ್ಸ್ ಬರ್ಕೊಂಡು ಮಾಡುವಂತ ಅವಶ್ಯಕತೆ ಇಲ್ಲ 10 ಅನ್ನ 3 ಟೈಮ್ಸ್ ಬರ್ಕೊಂಡು ಅದನ್ನೆಲ್ಲ ನೀವು ಮಾಡ್ಕೊಂಡು ಕೂತ್ರೆ ನಿಮ್ ಟೈಮ್ ಹೋಗುತ್ತೆ ಏನ್ ಮಾಡಬಹುದು ಇದಕ್ಕೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಅವಿಭಾಜ್ಯ ಅಪವರ್ತನಗಳಾಗಿ ಬರೀತೀನಿ 6 ನ 3 2s ಅಂತ ಬರೀಬಹುದಲ್ಲ 3 2 6 ಘಾತ ಹಾಗೆ ಇರಲಿ 5 ಪ್ರೈಮ್ ನಂಬರ್ ಅದು ಕೂಡ ಹಾಗೆ ಬರೀತೀನಿ ಇನ್ನ 10 ಅನ್ನ ನಾನು ಏನಂತ ಬರೀತೀನಿ 5 2 10 ಹೌದಲ್ಲ ಸೋ ಘಾತ 3 ಹಾಗೆ ಇರಲಿ ನೋಡಿ ಇಂಟು 3 ರ ಘಾತ 4 ಇದನ್ನ ಹಂಗೆ ಬರೀತೀನಿ ಸೊ ಕ್ಲಿಯರ್ ಆಯ್ತಲ್ಲ ಈಗ ಘಾತಾಂಕಗಳ ನಿಯಮದಲ್ಲಿ ಒಂದು ನಿಯಮ ಇದೆ ನಿಮ್ಗೆ ಗೊತ್ತಿರಲಿ ಎ ಟು ದಿ ಪವರ್ ಆಫ್ ಎಂ ಬೈ ಎ ಟು ದಿ ಪವರ್ ಆಫ್ ಎನ್ ಅಂತಂದ್ರೆ ಎ ಟು ದಿ ಪವರ್ ಆಫ್ ಎಂ ಮೈನಸ್ ಎನ್ ಅಂತ ಸೊ ಹೌದಲ್ಲ ಸೊ ಆ ಫಾರ್ಮುಲಾದಲ್ಲಿ ನಾನು ಉಪಯೋಗಿಸ್ಕೊಂಡು ಏನ್ ಮಾಡ್ತಾ ಇದ್ದೀನಿ ಮಾಡ್ತೀನಿ ಲೆಕ್ಕನ ನೋಡಿ ಇವೆರಡಕ್ಕೂ ಘಾತ ಇರೋದ್ರಿಂದ 8 3ಗೂ ಇರುತ್ತೆ 2ಗೂ ಇರುತ್ತೆ ಒಂದ್ಸರಿ ಸಪರೇಟ್ ಬರೀತೀನಿ ನಿಮ್ಗೆ ಕನ್ಫ್ಯೂಸ್ ಆಗೋದು ಬೇಡ 2 ಟು ದಿ ಪವರ್ ಆಫ್ 8 ಇಂಟು 5 ಟು ದಿ ಪವರ್ ಆಫ್ 3 ಸೊ ಕ್ಲಿಯರ್ ಇದು 3 ಇವೆರಡಕ್ಕೂ ಬರುತ್ತೆ 5 ಟು ದಿ ಪವರ್ ಆಫ್ 3 ಇಂಟು 2 ಟು ದಿ ಪವರ್ ಆಫ್ 3 ಇಂಟು 3 ಟು ದಿ ಪವರ್ ಆಫ್ 4 ಓಕೆ ನಾನು ಈ ರೂಲ್ ಅನ್ನ ಅಪ್ಲೈ ಮಾಡಿದ್ರ ಪ್ರಕಾರ ನೋಡಿ ಏನಾಗಿದೆ 3 ಇಲ್ಲೂ ಇದೆ ಇಲ್ಲೂ ಇದೆ 3 ಟು ದಿ ಪವರ್ ಆಫ್ ಅಂದ್ರೆ ಎಂ ಮೈನಸ್ ಎನ್ ಇದ್ರೆ ಒಂದು ಎಕ್ಸ್ಪೋನೆಂಟ್ ಮೈನಸ್ ಇದ್ರೆ ಎಕ್ಸ್ಪೋನೆಂಟ್ 3 ಟು ದಿ ಪವರ್ ಆಫ್ 8 ಮೈನಸ್ 4 ಇಂಟು 2 ಇದೆ 2 ಟು ದಿ ಪವರ್ ಆಫ್ 8 ಮೈನಸ್ 3 ಓಕೆನಾ ಕ್ಲಿಯರ್ ಆಯ್ತಲ್ಲ ಸೊ ಇನ್ನ 5 ಇದೆ ಇಂಟು 5 ಟು ದಿ ಪವರ್ ಆಫ್ 3 ಮೈನಸ್ 3 ಅಥವಾ ನೀವು ಇಲ್ಲೇ ಕ್ಯಾನ್ಸಲ್ ಕೂಡ ಹೊಡಿಬಹುದು ಸೊ 3 ಮೈನಸ್ 3 ಅಂದ್ರೆ 0 ಆಗುತ್ತೆ ಸರ್ 0 ಇಂದ ಏನೇ ಗುಣಿಸಿದ್ರು 0 ಬರುತ್ತೆ ಇಲ್ಲಿ ಎಲ್ಲೂ 0 ಇಲ್ಲಲ್ಲ ಆನ್ಸರ್ ತಪ್ಪು ಕ್ವಶನ್ ಗೆ ಗ್ರೇಸ್ ಮಾರ್ಕ್ ಸಿಗುತ್ತೆ ಹಂಗೆಲ್ಲ ಅನ್ಕೋಬೇಡಿ ಸೊ 3 ಟು ದಿ ಪವರ್ ಆಫ್ ಏನಾಗುತ್ತೆ 8 ಮೈನಸ್ 4 ಅಂದ್ರೆ 4 ಆಗುತ್ತೆ ಇಂಟು 2 ಟು ದಿ ಪವರ್ ಆಫ್ 5 ಆಗುತ್ತೆ ಇಂಟು 5 ಟು ದಿ ಪವರ್ ಆಫ್ 0 5 ಟು ದಿ ಪವರ್ ಆಫ್ 0 ಅಂದ್ರೆ ಅದರ ವ್ಯಾಲ್ಯೂ 1 ಎನಿಥಿಂಗ್ ಟು ದಿ ಪವರ್ ಆಫ್ 0 ಇಸ್ ಈಕ್ವಲ್ ಟು 1 100 ಟು ದಿ ಪವರ್ ಆಫ್ 0 ಇಸ್ ಈಕ್ವಲ್ ಟು 1 ಸೊ ಟಿಎಂ ಸರ್ ಟು ದಿ ಪವರ್ ಆಫ್ 0 ಇಸ್ ಈಕ್ವಲ್ ಟು 1 ರೈಟ್ ಅಲ್ಲ ಸೊ ಹಾಗಾಗಿ 1 ಬಿಡ್ಬಹುದು ಇದನ್ನ ಹಾಗೆ ಬರ್ಕೊಂಡ್ರೆ 3 ಟು ದಿ ಪವರ್ ಆಫ್ 4 ಅಂದ್ರೆ ಅದು ಎಷ್ಟಾಗತ್ತೆ 3 ನ 4 ಟೈಮ್ಸ್ ಮಾಡಿದ್ರೆ 81 ಇಂಟು ಇದು 32 ಆಗತ್ತೆ ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನಿಮಗೆ ಬರುವಂತ ಉತ್ತರ ಎಷ್ಟಾಗಿರುತ್ತೆ 2592 ಉತ್ತರ ಬರುತ್ತೆ ಸೊ ದಿಸ್ ಈಸ್ ಯುವರ್ ಕರೆಕ್ಟ್ ಆನ್ಸರ್ ಅಂಡ್ ದಿಸ್ ಈಸ್ 2592 ಎಲ್ಲಿದೆ ಆಪ್ಷನ್ ಬಿ ಕಣ್ಣು ದೋಷ ಇದ್ರೆ ಏನಾದ್ರೂ ಮಿಸ್ ಆಗಿ ಅರ್ಜೆಂಟ್ ಹಾಕೋದಾದ್ರೆ ಒಂದೇ ಆಪ್ಷನ್ ಹಾಕ್ಬಿಡ್ತೀವಿ ನೋಡ್ಲಿಕ್ಕೆ ಡಿಜಿಟ್ಸ್ ಎಲ್ಲ ಅದೇ ತರ ಇದಾವೆ ಅಂತ ಹೇಳಿ ಸೊ ಆತರ ಮಾಡಬೇಡಿ ಗೋ ಟು ದ ನೆಕ್ಸ್ಟ್ ಕ್ವಶನ್ ಸೊ ಫಾಸ್ಟ್ ಆಗಿ ಹೋಗೋಣ ಸಮಯ ಅವಕಾಶವನ್ನ ಎಷ್ಟು ಸಾಧ್ಯನೋ ಅಷ್ಟು ಬಳಸ್ಕೊಳ್ಳೋಣ ಪ್ರಶ್ನೆ ಬಂದಿದೆ ಎರಡು ಸಂಖ್ಯೆಗಳ ವ್ಯತ್ಯಾಸ 11 ಆಗಿದೆ ಸೊ ಈಗ ನಾನು ಆವಾಗಲೇ ಹೇಳಿದಂತ ಒಂದು ಪ್ರಾಬ್ಲಮ್ ತರನೇ ಇನ್ ಯಾವ್ಯಾವ ಇದಾವೆ ಬುಕ್ಸ್ ಅಲ್ಲಿ ನೀವು ಹುಡುಕಿ ಅರ್ಥಮೆಟಿಕ್ಸ್ ಅಲ್ಲಿ ಓದ್ಕೊಳ್ಳಿ ಹಾಗೆ ಎರಡು ಸಂಖ್ಯೆಗಳ ವ್ಯತ್ಯಾಸ 11 ಆಗಿದೆ ಆ ಎರಡು ಸಂಖ್ಯೆಗಳ ಮೊತ್ತದ ಐದನೇ ಒಂದು ಭಾಗವು 9 ಆದರೆ ಆ ಸಂಖ್ಯೆಗಳು ನೋಡಿ ಇದು ಕೂಡ ನಿಮಗೆ ಗೊತ್ತಿರಲಿ ಈ ತರದ ಪ್ರಶ್ನೆಗಳು ಕೂಡ ನಿಮಗೆ ಬರುತ್ತೆ ಎರಡು ಸಂಖ್ಯೆಗಳು ಯಾವ್ಯಾವು 31 20 30 19 29 18 28 17 ಅಂತ ಕೊಟ್ಟಿದ್ದಾರೆ ಅವ್ರು ಏನಾದ್ರೂ ಕೊಡ್ಲಿ ನೀವು ಮೆಥಡ್ ಅನ್ನ ಫಾಲೋ ಮಾಡಿ ನೋಡಿ ಎರಡು ಸಂಖ್ಯೆಗಳ ವ್ಯತ್ಯಾಸ ವ್ಯತ್ಯಾಸ ಅಂದ್ರೆ ಏನು ವರ್ಬಲ್ ಪ್ರಾಬ್ಲಮ್ಸ್ ಅಲ್ವಾ ಇವು ಬೀಜಗಣಿತದಲ್ಲಿ ಆ ಎರಡು ಸಂಖ್ಯೆಗಳು ಏನಾಗಿರ್ಲಿ
ಸಂಖ್ಯೆಗಳು ಎಕ್ಸ್ ಮತ್ತೆ ವೈ ಆಗಿರಲಿ ಹೌದಲ್ಲ ಅವೆರಡು ಕೂಡ ಕನ್ಸಿಡರ್ ದೀಸ್ ಟು ಆರ್ ಎಕ್ಸ್ ಅಂಡ್ ವೈ ಇಂಗ್ಲಿಷ್ ಮೀಡಿಯಂನವರಿಗೂ ಕೂಡ ಹೆಲ್ಪ್ ಆಗಲಿ ಅಂತ ನೋಡೋಣ ಹಾಗೆ ಆ ಎರಡು ಸಂಖ್ಯೆಗಳು ಎಕ್ಸ್ ಮತ್ತೆ ವೈ ಆಗಿರಲಿ ನಾ ಏನ್ ಮಾಡೋಣ ವ್ಯತ್ಯಾಸ ಅಂತ ತಕ್ಷಣ ಎಕ್ಸ್ ಮೈನಸ್ ವೈ ದಾಟ್ ಈಸ್ ಈಕ್ವಲ್ ಟು 11 ಒಂದಲ್ವಾ ಸೊ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ದಿಸ್ ಇಸ್ ಕಾಲ್ಡ್ ಈಕ್ವೇಶನ್ ನಂಬರ್ ಒನ್ ಅಂಡ್ ಮತ್ತೇನ್ ಕೇಳಿದ್ರೆ ಆ ಎರಡು ಸಂಖ್ಯೆಗಳ ಮೊತ್ತ ಐದನೇ ಒಂದು ಭಾಗ ಹೌದಲ್ಲ ಮೊತ್ತ ಅಂದ್ರೆ ಕೂಡಿ ಎಕ್ಸ್ ಪ್ಲಸ್ ವೈ ಡಿವೈಡೆಡ್ ಬೈ ಫೈವ್ ಈಸ್ ಈಕ್ವಲ್ ಟು 9 ಅಂತ ದಿಸ್ ಇಸ್ ಕಾಲ್ಡ್ ಈಕ್ವೇಶನ್ ನಂಬರ್ ಟೂ ಈ ಎರಡು ಈಕ್ವೇಶನ್ ಗಳನ್ನ ನಾವೇನ್ ಮಾಡ್ಬೇಕಾಗುತ್ತೆ ಸಾಲ್ವ್ ಮಾಡಬೇಕಾಗುತ್ತೆ ಸೊ ಎರಡನೇ ಈಕ್ವೇಶನ್ ಅನ್ನ ಸಿಂಪ್ಲಿಫೈ ಮಾಡೋದಾದ್ರೆ ಎಕ್ಸ್ ಪ್ಲಸ್ ವೈ ಇಲ್ಲಿ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ ಐದು ಇಲ್ಲಿ ಬರುತ್ತೆ ಒಂದಕ್ಕೆ ಇಲ್ಲಿ ಮಲ್ಟಿಪ್ಲೈ ಮಾಡ್ತೀನಿ 9 45 ಸೊ ದಿಸ್ ಈಸ್ ಕಾಲ್ಡ್ ಅದರ್ ಈಕ್ವೇಶನ್ ನಂಬರ್ ತ್ರೀ ಅಂದ್ರೆ ಈ ಒನ್ ಮತ್ತೆ ಈಕ್ವೇಶನ್ ತ್ರೀ ಇವೆರಡನ್ನು ಉಪಯೋಗಿಸಿಕೊಂಡು ನಾನೇನ್ ಮಾಡ್ತಾ ಇದ್ದೀನಿ ಒಂದ್ ಕಡೆ ಹೊರ್ಕೊಳ್ತೀನಿ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 11 ಮತ್ತಿದು ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 45 ಅಂತ ಈಗ ನಾನೇನ್ ಮಾಡ್ತೀನಿ ಆಡ್ ದೀಸ್ ಟೂ ಇವೆರಡನ್ನು ಆಡ್ ಮಾಡೋಣ ವೈ ವೈ ಗೆಟ್ಸ್ ಕ್ಯಾನ್ಸಲ್ ಮೈನಸ್ ಪ್ಲಸ್ ಇರೋದ್ರಿಂದ ಇದು 2x ಇಸ್ ಈಕ್ವಲ್ ಟು 5 ಪ್ಲಸ್ 1 6 4 ಪ್ಲಸ್ 1 5 56 ಆಯ್ತು ಹೌದಲ್ಲ ಸೊ ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 56 ಬೈ 2 ಆಗುತ್ತೆ 2 ಇಂದ ನೀವು ಕ್ಯಾನ್ಸಲ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ ಎರಡು ನಾಲ್ಕು ಒಂದು ಉಳಿತು ಎರಡು 8 16 ಸೊ ಎಕ್ಸ್ ಇಸ್ ಈಕ್ವಲ್ ಟು 28 ಬಂತು ಅಂದ್ರೆ ನಿಮ್ಗೆ ಉತ್ತರ ಅಲ್ಲೇ ಸಿಕ್ತು ಅಂತ ತಿಳ್ಕೊಂತೀರಾ ಮತ್ತೆ ಇನ್ನೊಂದು ವ್ಯಾಲ್ಯೂ ಕಂಡುಹಿಡಿತೀರಾ ಅಥವಾ ಅಷ್ಟಕ್ಕೆ ಹಾಕ್ತೀರಾ ಸೊ 28 ಒಂದೇ ಆಪ್ಷನ್ ಇರೋದು ನಿಮ್ಗೆ ಕನ್ಫ್ಯೂಸ್ ಮಾಡುವಂತ ಪ್ರಶ್ನೆ ಏನಿಲ್ಲ ಇದು ಸೊ ಮತ್ತೆ ಬೇಕಾದ್ರೆ ನೀವು ಚೆಕ್ ಮಾಡಬಹುದು ಈ 28 ಅನ್ನ ನೀವು ಎಕ್ಸ್ ಜಾಗದಲ್ಲಿ ಹಾಕಿದ್ರೆ ವೈ ವ್ಯಾಲ್ಯೂ ಕೂಡ ಸಿಗುತ್ತೆ 28 ಅಲ್ಲಿ ಎಷ್ಟನ್ನ ಕಳೆದ್ರೆ 11 ಬರುತ್ತೆ 17 ಸೊ ಇಲ್ಲೇ ಇದೆಯಲ್ಲ ಸರಿ ಅಥವಾ ನಿಮಗೆ ಅದು ಗೊತ್ತಾಗ್ಲಿಲ್ವಾ ಇಲ್ಲಿದೆ ನೋಡಿ ಪ್ಲಸ್ ಇರೋದು 28 ಪ್ಲಸ್ ಡ್ಯಾಶ್ ಇಸ್ ಈಕ್ವಲ್ ಟು 45 17 ಸೊ ಸರಿ ಆಯ್ತಲ್ಲ ಇಷ್ಟೇ ಈ ತರ ನೀವು ಲೆಕ್ಕವನ್ನ ಈಸಿಯಾಗಿ ಸಾಲ್ವ್ ಮಾಡಬಹುದು ಸೊ ಗೋ ಟು ದ ನೆಕ್ಸ್ಟ್ ಒನ್ ಸೊ ನೆಕ್ಸ್ಟ್ ಕ್ವಶನ್ ಮೂರರಿಂದ ಭಾಗವಾಗುವ ಎಲ್ಲ ಎರಡು ಅಂಕಿಗಳ ಸಂಖ್ಯೆಗಳ ಮೊತ್ತ ಈ ಪ್ರಶ್ನೆ ನೋಡಿ ಈ ಪ್ರಶ್ನೆ ಪ್ರತಿ ಪರೀಕ್ಷೆಯಲ್ಲೂ ಕೂಡ ರಿಪೀಟೆಡ್ ಪ್ರಶ್ನೆ ಇದು ಅಂದ್ರೆ ಮೂರು ಅಂತ ಕೊಡಲ್ಲ 5 ಕೊಡಬಹುದು 7 ಕೊಡಬಹುದು 4 ಕೊಡಬಹುದು 6 ಕೊಡಬಹುದು ಸೊ ಈ ರೀತಿ ಏನಾದರೂ ಅವ್ರು ಕೊಡಬಹುದು ಸೊ ನೀವು ಸೊ ಯಾವ್ದಾದ್ರು ಕೊಟ್ಟು ಆ ಸಂಖ್ಯೆಗಳನ್ನ ಅಂದ್ರೆ ಫಾರ್ ಎಕ್ಸಾಂಪಲ್ 5 ಭಾಗವಾಗುವ ಎಲ್ಲ ಸಂಖ್ಯೆಗಳ ಅಂದ್ರೆ 100 ಒಳಗಿನ ಎಲ್ಲ ಸಂಖ್ಯೆಗಳ ಮೊತ್ತ ಮೊನ್ನೆ ನಾನು ನಿಮಗೆ ಸಾಲ್ವ್ ಮಾಡುವಂತ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹೇಳಿದ್ದೆ ಸೊ ಇರ್ಲಿ ಹಾಗೆ ಈ ಪ್ರಾಬ್ಲಮ್ ನ ಹೇಗೆ ಮಾಡೋದು ಅಂತ ಕಲ್ತ್ಕೊಂಡ್ರೆ ನೀವು ಖಂಡಿತ ಎಲ್ಲ ಪ್ರಾಬ್ಲಮ್ಗಳು ಇದೇ ತರ ಬರುವಂತ ಪ್ರಾಬ್ಲಮ್ಗಳನ್ನ ನಿಮ್ಗೆ ಒಂದು ಮಾರ್ಗದರ್ಶನ ಸಿಕ್ಕತ್ತೆ ಪ್ರಶ್ನೆ ನೋಡಿ ಇಲ್ಲಿ ಆಪ್ಷನ್ಸ್ ಗಳನ್ನ ನೀವು ತಲೆ ಕೆಡಿಸ್ಕೋಬೇಡಿ ಡೈರೆಕ್ಟ್ ಆಗಿ ಲೆಕ್ಕವನ್ನ ಮಾಡ್ತಾ ಹೋಗಿ 3 ಭಾಗವಾಗುವ ಎಲ್ಲ 2 ಅಂಕಿಗಳ ಸಂಖ್ಯೆಗಳು ಅಂದ್ರೆ ಅರ್ಥ 2 ಅಂಕಿಗಳ ಸಂಖ್ಯೆಗಳು ಬರೋದು 100 ಬರ್ತವೆ ಅಲ್ವಾ 1 to 100 ಬರ್ತವೆ ಅಂದ್ರೆ 100 ಬರಲ್ಲ 99 ಬರುತ್ತೆ ನೀವು 100 ತಗೊಂಡ್ಬಿಟ್ರೆ ಮತ್ತೆ ಅಲ್ಲಿ ತಪ್ಪಾಗುತ್ತೆ ಸೊ 2 ಅಂಕಿಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಸೊ ಹಾಗಾದ್ರೆ ಯಾವು 3 3 6 3 9 ಇತ್ಯಾದಿ ಎಲ್ಲಿವರೆಗೂ ಸರ್ ಅಂದ್ರೆ 99 ವರೆಗೂ ಹೋಗ್ತವೆ ಇವೆಲ್ಲವೂ ಕೂಡ 3 ಭಾಗ ಆಗ್ತವೆ ಇಲ್ಲಿ ನಾನು ಇದನ್ನ ಕೂಡ್ಲಿಕ್ಕೆ ಏನ್ ಮಾಡ್ಬೇಕು ಅಂತಂದ್ರೆ ತುಂಬಾ ಒಂದು ಟ್ರಿಕ್ಸ್ ಅನ್ನ ಹೇಳ್ಕೊಡ್ತೀನಿ 3 ಕಾಮನ್ ತೆಗಿರಿ ಆಗ 1 2 3 4 ಎಕ್ಸೆಟ್ರಾ ಎಕ್ಸೆಟ್ರಾ ದಿಸ್ ಇಸ್ 33 ರೈಟ್ ಇಷ್ಟ ಆಗತ್ತೆ ಈಗ ನಾನು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ನಿಮಗೆ ಗೊತ್ತಿದೆ ಇವೆಲ್ಲ ಸ್ವಾಭಾವಿಕ ಸಂಖ್ಯೆಗಳು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತಕ್ಕೆ ಸೂತ್ರ ಏನು ಎನ್ ಇಂಟು ಎನ್ ಪ್ಲಸ್ 1/2 ಈಗ SSLC ಮಾಡೆಲ್ ಕ್ವಶನ್ ಪೇಪರ್ ಕೂಡ ಬಿಟ್ಟಿದ್ದಾರೆ ನೀವು ಅದನ್ನ ನೋಡಿ ಅಲ್ಲೂ ಕೂಡ ಈ ಪ್ರಶ್ನೆಯನ್ನು ನೀವು ಗಮನಿಸಬಹುದು ಹಾಗಾಗಿ ಅದು ಸಿಲ್ಲಿ ಈ ಪ್ರಶ್ನೆ ಬರಲ್ಲ ಆ ಪ್ರಶ್ನೆ ಬರಲ್ಲ ಅನ್ನೋ ಒಂದು ಧೋರಣೆ ತೆಗ್ದಾಕಿ ನೀವೇನ್ ಮಾಡಬೇಕಾಗುತ್ತೆ ವರ್ಕೌಟ್ ಮಾಡಬೇಕು ವರ್ಕೌಟ್ ಮಾಡಿದಾಗಷ್ಟೇ ನಿಮಗೆ ಸಾಧ್ಯ ಆಗುತ್ತೆ ಬಹಳಷ್ಟು ಜನ ನಾನು ಇದನ್ನ ಯಾಕೆ ಮಾಡಲಿ ಅದನ್ನ ಯಾಕೆ ಮಾಡಲಿ ಅಂತ ಅಂತಾರೆ ಹಂಗ್ ಮಾಡಬೇಡಿ ಪ್ರಯತ್ನ ಒಂದ್ ಸರಿ ಎಫರ್ಟ್ ಹಾಕಿದ್ರೆ ಆ ಲೈಫ್ ಅಲ್ಲಿ ನೀವು ಚೇಂಜಸ್ ಅನ್ನ ಕಾಣಬಹುದು ಸೊ ಈ ಫಾರ್ಮುಲಾನ 3 ಹಾಗೆ ಇರಲಿ ಇದ್ರ ಪ್ರಕಾರ ನೀವೇನ್ ಮಾಡ್ತೀರಾ 3 ಬರ್ಕೊಳ್ಳಿ ಎನ್ ಅಂದ್ರೆ ಏನು ಅದು ಬೇಕಲ್ವಾ ನಿಮಗೆ ಎನ್ ಕೊನೆಯ ಸಂಖ್ಯೆ 33 ನಂಬರ್ಸ್ ಇದಾವೆ ಇಂಟು 33 ಪ್ಲಸ್ 1 ದಟ್ ಡಿವೈಡೆಡ್ ಬೈ 2 ಕ್ಲಿಯರ್ ಆಯ್ತಲ್ಲ ಸೊ ನಾನು ಇದನ್ನ ಏನ್ ಮಾಡ್ತೀನಿ ಅಂದ್ರೆ 33 ಪ್ಲಸ್ 1 34 ನೋಡಿ 3 ಹಾಗೆ ಇರಲಿ ಇಲ್ಲೂ ಕೂಡ 33 ಹಾಗೆ ಇರಲಿ 34/2 ಆಗತ್ತಲ್ವಾ ಸೊ 2 1s ಕ್ಯಾನ್ಸಲ್ ಮಾಡಿ 2 7s 17 × 33 × 3 ಅಂದ್ರೆ ಇನ್ನೊಂದ್ಸರಿ ನಿಮ್ ಕ್ಲಿಯರ್ ತೋರಿಸ್ತೀನಿ 3 × 33 × 17 ಮಲ್ಟಿಪ್ಲೈ ಮಾಡಿ ನಿಮಗೆ ಉತ್ತರ ಸಿಕ್ಕುತ್ತೆ ಎಷ್ಟು 1683 ಇದು ಆ 3 ಭಾಗವಾಗುವ 2 ಅಂಕಿ ಸಂಖ್ಯೆಗಳ
ಮೊತ್ತ 1683 ಎಲ್ಲಿದೆ 1683 ಅಲ್ಲಿ ಮತ್ತೊಂದು ಕೇಳಿದರೆ ಈಗ 1683 ಇಲ್ವಲ್ಲ ಸರ್ ನೀವು ಹಂಗಾದ್ರೆ ತಪ್ಪು ಮಾಡಿದ್ರಿ ನಾವು ಲೆಕ್ಕ ತಪ್ಪಾಗೋಯ್ತು ನಾವು ಇಷ್ಟೆಲ್ಲ ಇಷ್ಟು ಟೈಮ್ ಅನ್ನು ವೇಸ್ಟ್ ಮಾಡಿ ಸುಮಾರು 4-5 ನಿಮಿಷ ವೇಸ್ಟ್ ಮಾಡಿದ್ವಿ ಎಲ್ಲ ವೇಸ್ಟ್ ಆಗೋಯ್ತಲ್ಲ ಸರ್ ಅಂತ ನೀವು ಅಂದ್ಕೊಂತೀರಾ ಅಲ್ಲಿ ಕೇಳಿರೋ ಪ್ರಶ್ನೆ ನಾ ಮತ್ತೊಂದು ಸರಿ ನೋಡಿ ಬೈ ಚಾನ್ಸ್ ಈ ಆನ್ಸರ್ ಅಲ್ಲಿ ಕೊಟ್ಟಿಲ್ಲಲ್ಲ ಅದು ನಮ್ಮ ಪುಣ್ಯ ಮೂರರಿಂದ ಭಾಗವಾಗುವ ಎಲ್ಲ ಎರಡು ಅಂಕಿಗಳ ನಾನಿಲ್ಲಿ ಇದೊಂದು 1 2 3 ಅಂಕಿನ ಒಂದು ಅಂಕಿ ತಗೊಂಡ್ಬಿಟ್ಟಿದ್ದೀನಿ ಹೌದಲ್ವಾ ಅದಕ್ಕಾಗಿ ನನಗೆ ಇಷ್ಟು ಉತ್ತರ ಬಂದಿದೆ ಈ 3 6 9 ಕೂಡಿ ಎಷ್ಟಾಗುತ್ತೆ 6 3 9 9 18 ಆಗುತ್ತೆ 1683 ರಲ್ಲಿ 18 ಅನ್ನು ಕಳೆಯಿರಿ ಈಗ ನಿಮಗೆ ಉತ್ತರ ಬರುತ್ತೆ ಆನ್ಸರ್ ಟಿಕ್ ಹಾಕಿ ಯಾವುದು 1665 ಮೀನ್ಸ್ 1665 ಆಪ್ಷನ್ 1 ರಲ್ಲಿ ಆ ಉತ್ತರ ಇದೆ ನೋಡಿ ಇಷ್ಟೇ ನಮಗೆ ಬೇಕಾಗಿರೋದು ಈ ಟ್ರಿಕ್ಸ್ ಅನ್ನು ನಾವು ನಿಧಾನಕ್ಕೆ ಕಲಿಬೇಕು ಪೇಷನ್ಸ್ ಅನ್ನೋದು ಗಣಿತ ಶಿಕ್ಷಕರಿಗೆ ಗಣಿತ ಕಲಿತಕ್ಕಂತವರಿಗೆ ಬೇಕು ಅನ್ನೋದು ಇದಕ್ಕೇನೆ ಸೊ ಗೋ ಟು ದ ನೆಕ್ಸ್ಟ್ ಒನ್ ಮುಂದಿನ ಪ್ರಶ್ನೆ ನಿಮ್ಮ ಮುಂದೆ ಇದೆ ಇಲ್ಲಿ ನಾಲ್ಕನೇ ಪ್ರಶ್ನೆ 1K × 1K ಇಸ್ ಈಕ್ವಲ್ ಟು K2K ಆದರೆ ಇಲ್ಲಿ ಕೆ ನ ಬೆಲೆ ಏನು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ ಇನ್ ದಿಸ್ ಈಕ್ವೇಶನ್ ಈ ಒಂದು ಈಕ್ವೇಶನ್ ನಲ್ಲಿ ಕೆ ಬೆಲೆ ಏನು ಅಂತ ಕೇಳಿದ್ದಾರೆ ಸೊ ನೀವು ಓದಿರ್ತೀರಾ 8ನೇ ತರಗತಿಯಲ್ಲೇ ಈ ಒಂದು ಪಾಠಗಳು ಸ್ಟಾರ್ಟ್ ಆಗ್ತದೆ ಬಹಳ ಈಸಿ ಏನನ್ನ ಹಾಕಿದ್ರೆ ಕೆ ಜಾಗದಲ್ಲಿ ಆ ವ್ಯಾಲ್ಯೂ ಸಬ್ಸ್ಟಿಟ್ಯೂಷನ್ ಕರೆಕ್ಟ್ ಆಗುತ್ತೆ ಅಂತ ಹೇಳಿ 1 2 3 4 ಆಬ್ವಿಯಸ್ಲಿ ಕೊಟ್ಟಿದ್ದಾರೆ ಬರ್ಕೊಳ್ತೀನಿ 1K ಮಲ್ಟಿಪ್ಲೈಡ್ ಬೈ ಅನದರ್ 1K ದ ಆನ್ಸರ್ ಈಸ್ K2K ಓಕೆ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಇದಕ್ಕೆ ಒಂದು ಬ್ಲೈಂಡ್ ಮೆಥಡ್ ಆಗಿ ಫಾಲೋ ಮಾಡೋಣ ಇಲ್ಲಿ 1 ಇದೆಯಲ್ಲ ಇದನ್ನ ಇಲ್ಲಿ ಅಪ್ಲೈ ಮಾಡಿ ಏನಾಗುತ್ತೆ ನೋಡಿ 1 ಹಾಕೋಣ ಆಗ 11 ಆಗುತ್ತೆ ಇದು ಕೂಡ 11 ಆಗುತ್ತೆ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 1 1 1 1 ನಮ್ಗೆ ಗೊತ್ತಿದೆ ಇದು 121 ಆಗುತ್ತೆ ಅಂತ ಅದನ್ನೇನು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಸೊ 11 11 ಸ 121 ಸೊ 2 ಇಲ್ಲಿ ಮ್ಯಾಚ್ ಆಯ್ತು KK ವ್ಯಾಲ್ಯೂ 1 ವ್ಯಾಲ್ಯೂ ಬಂತು ಅಂದ್ರೆ ಉತ್ತರ ಆಪ್ಷನ್ 1 ಸೊ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ ಇನ್ ಕೇಸ್ ನಿಮಗೆ ಯಾವಾಗ ಟೈಮ್ ವೇಸ್ಟ್ ಆಗುತ್ತೆ ಈ ಅಕಸ್ಮಾತ್ 1 ಇಲ್ಲಿ ಕೊಡೋದು ಅವನೇನಾದ್ರೂ ಬೇರೆ ಕಡೆ ಕೊಟ್ಟಿದ್ರೆ ಅವಾಗ ನೀವು ಅದನ್ನೆಲ್ಲ ಚೆಕ್ ಮಾಡ್ಕೊಂತ ಹೋಗ್ಬೇಕಿತ್ತು ಹೌದಲ್ವಾ ಸೊ ಅದು ನಿಮ್ಗೆ ಗೊತ್ತಿರಲಿ ಯಾವುದೇ ಎರಡು ಬಿಡಿ ಸ್ಥಾನದಲ್ಲಿ ನೋಡಿ ಫಸ್ಟ್ ನೀವು ಸೇಮ್ ನಂಬರ್ ಬರ್ಬೇಕು KK ಇದ್ದು ಇಲ್ಲಿ ಕೂಡ ಯೂನಿಟ್ ಪ್ಲೇಸ್ ಅಲ್ಲಿ ಇದ್ರೆ ಯಾವ್ಯಾವ್ದು ಬರ್ತದೆ ಒಂದ್ ಕಡೆ ನೀವು ನೋಟ್ ಮಾಡ್ಕೊಳ್ಳಿ 1 1 ಒಂದ್ ಬರುತ್ತೆ 5 5 25 ಬರುತ್ತೆ 6 6 36 ಬರುತ್ತೆ ಇನ್ ನೋಡಿ 6 6 5 5 1 1 ಈ ಮೂರಲ್ಲಿ ಒಂದು ಬರಕ್ ಸಾಧ್ಯ ಇಲ್ಲ ಅಂದ್ರೆ ಬರಲ್ಲ ಇದನ್ನ ನೆನ್ಪಿಟ್ಕೊಳ್ಳಿ ಅವನ ಅಷ್ಟೇ ಚೆಕ್ ಮಾಡಿ ಉಳಿದವನ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ನೋಡೋ ಅವಶ್ಯಕತೆನು ನೀವು ಇಲ್ಲ ಸೊ ದಿಸ್ ಇಸ್ ವಾಟ್ ದ ಒಂದು ಅನದರ್ ಶಾರ್ಟ್ ಕಟ್ ಮೆಥಡ್ ಅಂತ ಅನ್ಕೋಬಹುದು ಮುಂದಿನ ಪ್ರಶ್ನೆ ಹೋಗೋಣ ಸೊ ಮುಂದಿನ ಪ್ರಶ್ನೆ ಈ ರೀತಿ ಇದೆ ತುಂಬಾ ಸಿಂಪಲ್ ಆದ ಈಸಿ ಆದ ಪ್ರಶ್ನೆ ಇದು ಒಬ್ಬ ಅಂಗಡಿ ವರ್ತಕನು ಮರ್ಚೆಂಟ್ 8 ಟನ್ ಗೋಧಿಯನ್ನ 8 ಟನ್ ವೀಟ್ ಖರೀದಿಸಿ ಪರ್ಚೇಸ್ ಮಾಡಿ ಅದರಲ್ಲಿ 4.7 ಟನ್ ಗೋಧಿಯನ್ನ ಮಾರುತ್ತಾನೆ ಈ ಸೋಲ್ಡ್ 4.7 ಟನ್ ಆಫ್ ವೀಟ್ ಗೋಧಿಯನ್ನ ಅವನು ಮಾರ್ತಾರೆ ಈಗ ಅವನ ಬಳಿ ಇರುವಂತಹ ಗೋಧಿಯ ಪ್ರಮಾಣ ಕಿಲೋಗ್ರಾಮ್ಗಳಲ್ಲಿ ಎಷ್ಟು ಅಂತ ಅಯ್ಯೋ ಸರ್ ಇಷ್ಟು ಸಿಂಪಲ್ 8 ರಲ್ಲಿ 4.7 ಕಳೆದ್ರೆ ಬಂದ್ಬಿಡುತ್ತಲ್ಲ ಅಂತ ಸೊ ಅಲ್ಲಿ ಟನ್ ಕೊಟ್ಟಿದ್ದಾನೆ ಟನ್ ಅಂದ್ರೆ ಏನು ಅದು ಗೊತ್ತಿರಬೇಕಲ್ಲ ಸೊ ಅದು ನಮಗೆ ಫಾಸ್ಟ್ ಆಗಿ ಮಾಡುವಂತ ಸಂದರ್ಭದಲ್ಲಿ ತಪ್ಪಾಗ್ಬಿಡುತ್ತೆ ನೋಡಿ ಅದು ಕೂಡ ನಮ್ಗೆ ಮಾಡುವಂತ ಸಾಧ್ಯತೆಗಳು ಪರೀಕ್ಷೆಯಲ್ಲಿ ಆಗುವಂತ ಸಮಸ್ಯೆಗಳು ಗೊತ್ತಾಗುತ್ತೆ ನಮಗಿಲ್ಲಿ ಸಿಂಪಲ್ ಆಗಿ ಮಾಡೋಣ 1 ಟನ್ ಅಂದ್ರೆ ಎಷ್ಟು 1000 ಕೆಜಿ ಕ್ವಿಂಟಾಲ್ ಅಂದ್ರೆ 100 ಕೆಜಿ ಎಸ್ ಇದು ಎಕ್ಸಾಮ್ ನಲ್ಲಿ ಬೇಗ ಸಿಗೋದೇ ಇಲ್ಲ ಅದು ಎಷ್ಟೋ ಒಂದ್ಸರಿ ನಮ್ಗೆ ಕನ್ಫ್ಯೂಸ್ ಆಗುತ್ತೆ ಸೊ ಆಪ್ಷನ್ಸ್ ನೋಡಬೇಡಿ ಡೈರೆಕ್ಟ್ ಆಗಿ ಲೆಕ್ಕ ಮಾಡಿ ಹೆಂಗೆ ಇಲ್ಲಿ ಮೊದಲು ಅವನು ತಗೊಂಬಂದಿದ್ದೆಷ್ಟು ಪರ್ಚೇಸ್ಡ್ ಕೊಂಡದ್ದು ಅಂದ್ರೆ ವಾಟ್ ಈಸ್ ಪರ್ಚೇಸ್ಡ್ ಈ ಪರ್ಚೇಸ್ಡ್ 8 ಟನ್ಸ್ ಮೀನ್ಸ್ 8 × 1000 ದಟ್ ಈಸ್ ಈಕ್ವಲ್ ಟು 8000 ಕೆಜಿ ವೀಟ್ ಓಕೆನಾ ಮಾರಿದ್ದು ಎಷ್ಟು 4.7 × 1000 ದಟ್ ಮೀನ್ಸ್ ಎಷ್ಟಾಗತ್ತೆ ಅಲ್ಲಿಗೆ 4700 ಕೆಜಿ ಮಾರ್ತಾನೆ ಸೊ ಉಳಿದಿದ್ದೆಷ್ಟು ಅಂತ ಕೇಳಿದಾರಲ್ವಾ ಕಳೀರಿ ಕೆಜಿಗೆ ಕೆಜಿ 0 0 ದಿಸ್ ಇಸ್ ವಾಟ್ 3 ಹತ್ತರಲ್ಲಿ 7 ಆದ್ರೆ 3 ಇನ್ನು 7 ಉಳಿತು 7 ರನ್ 4 ಆದ್ರೆ 3 3300 ಕೆಜಿ ಉಳಿತು ಈ 3300 ಕೆಜಿ ಅನ್ನೋದು ಆಪ್ಷನ್ ಬಿ ನಲ್ಲಿದೆ ಇದೆ ಅದಕ್ಕೆ ಸರಿಯಾದ ಉತ್ತರ ಸೊ ಕೆಜಿಯನ್ನ ಕನ್ವರ್ಟ್ ಮಾಡ್ಕೊಳ್ಳೋದು ಅಷ್ಟೇ ಇಲ್ಲಿ ನಿಮಗೆ ಇಂಪಾರ್ಟೆಂಟ್ ಆಗಿರುತ್ತೆ ಇದೇ ತರ ಬೇರೆ ಲೆಕ್ಕಗಳು ಕೇಳ್ಬೋದು ಅಲ್ಲಿ ಕನ್ವರ್ಷನ್ ಇರುತ್ತೆ ಒಂದ್ ಸಣ್ಣ ಟ್ವಿಸ್ಟ್ ಇರುತ್ತೆ ಇಲ್ಲಾಂದ್ರೆ ನಿಮ್ಗೆ ಅಷ್ಟು ಈಸಿ ಕೊಟ್ಟರು ಅಂದ್ರೆ ಒಂದು 5% ಈಸಿ ಪ್ರಾಬ್ಲಮ್ ಇರ್ತವೆ ನೀವು ಯಾವುದೇ ಪರೀಕ್ಷೆನ ತಗೊಂಡ್ರು ಕೂಡ ಒಂದು 5% ಈಸಿ ಅಂತೂ ಖಂಡಿತ ಇರ್ತವೆ ನೀವು ಅದನ್ನು ಅದರಲ್ಲಿ 1 ಮಾರ್ಕ್ಸ್ ಕೂಡ ವೇಸ್ಟ್ ಮಾಡ್ಕೋಬೇಡಿ ಸ್ವಲ್ಪ ತಲೆ ತಿನ್ನ ಅಂತವಿದ್ರೆ ಲಾಸ್ಟಿಗೆ ಮಾಡಿ ಮುಂದಿನ ಪ್ರಶ್ನೆಗೆ ಹೋಗೋಣ
सो प्रश्न बंद नोडि ननगू मुंचे नीवु माडबेकिदन्न एरडु संख्येगळ मासह कोट्टिद्दारे अंद्रे HCF नेनपिट्कोळ्ळि दे आर् गिवन् द HCF इस् 34 अंड LCM इस् लास अवु 4284 आगिवे क्लियर HCF गिवन् अंड LCM इस् आल्सो गिवन् अदरल्लि ओंदु संख्येयु 204 अंद्रे 204 द वन् आफ् द नंबर इस् 204 देन् द अदर् नंबर इस् ಇನ್ನೊಂದು ಸಂಖ್ಯೆ ಆದರೆ ಇನ್ನೊಂದು ಸಂಖ್ಯೆ ಯಾವುದು ಅಂತ ಸೊ ಇಂಗ್ಲಿಷ್ ಮೀಡಿಯಂನವರಿಗೂ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು ಕ್ವೆಶ್ಚನ್ ಅನ್ನು ಎರಡು ಮೀಡಿಯಂ ನಲ್ಲಿ ಹೇಳ್ತಿದ್ದೀನಿ ಆಪ್ಷನ್ಸ್ 704 714 714 724 ಅಂತ ಇದೆ ಸೊ ನಮಗೆ ಒಂದು ಸೂತ್ರ ಗೊತ್ತಿದೆ ಏನದು ದ ರಿಲೇಶನ್ ಬಿಟ್ವೀನ್ ದ ಟೂ ನಂಬರ್ಸ್ ಅಂಡ್ LCM ಅಂಡ್ HCF ಸೊ ಇದು ಗೊತ್ತಿದೆಯಲ್ಲ ಎ ಇಂಟು ಬಿ ಇಸ್ ಈಕ್ವಲ್ ಟು LCM ಇಂಟು HCF ಆಫ್ ದೀಸ್ ಟೂ ನಂಬರ್ಸ್ ಸೊ ಈ ಒಂದು ಫಾರ್ಮುಲಾ ನಿಮಗೆ ಗೊತ್ತಿರಲಿ ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಲಾಸಹ ಮತ್ತು ಮಾಸಹಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತೆ ಈ ಒಂದು ಫಾರ್ಮುಲಾನ ಯೂಸ್ ಮಾಡಿ ನೀವು ಈ ಲೆಕ್ಕವನ್ನ ಬೇಗನೆ ಸಿಂಪಲ್ ಆಗಿ ಬಿಡಿಸಬಹುದು ಆದರೆ ಬಿಡಿಸುವಾಗ ತಾಳ್ಮೆ ಜೊತೆಗೆ ಅಕ್ಯುರಸಿ ಬಹಳ ಇಂಪಾರ್ಟೆಂಟ್ ಸೊ ಬಿಡಿಸೋಣ ಆ ಎರಡು ಸಂಖ್ಯೆಗಳಲ್ಲಿ ಒಂದು ಸಂಖ್ಯೆ ಅವರು ಕೊಟ್ಟಿದ್ದಾರೆ ಎ ಬಿಟ್ಬಿಡೋಣ ಇನ್ನೊಂದು ಸಂಖ್ಯೆ 204 ಇಸ್ ಈಕ್ವಲ್ ಟು ಲಾಸಹ 4284 ಮಾಸಹ 34 ನನಗೆ ಎ ವ್ಯಾಲ್ಯೂ ಬೇಕು ಇನ್ನೊಂದು ಸಂಖ್ಯೆ ಇದನ್ನ ಹಾಗೆ ಬರ್ಕೊಳ್ತೀನಿ ಕ್ಯಾನ್ಸಲ್ ಮಾಡ್ಲಿಕ್ಕೆ ನನಗೆ ಈಸಿ ಆಗೋ ತರ ನಾನು ಇದನ್ನ ಕೆಳಗ್ ತಗೊಂತೀನಿ ಇಂಟು ಇದ್ದ ಈ ಕಡೆ ಬಂದ್ರೆ ಡಿವೈಡೆಡ್ ಬೈ ಆಯ್ತು ಸೊ ಈಗ ಕ್ಯಾನ್ಸಲ್ ಮಾಡಿ ಸಣ್ಣ ಸಂಖ್ಯೆಯಿಂದನೇ ಕ್ಯಾನ್ಸಲ್ ಮಾಡಿ ನೀವೇನು ಚಿಂತೆ ಮಾಡಬೇಡಿ 2 1 0 2 2 1 2 7 14 ಹೌದಲ್ಲ 17 ರಿಂದನೇ ಇದನ್ನ ಕ್ಯಾನ್ಸಲ್ ಮಾಡಬಹುದು ಅಥವಾ ನೀವು ಡೈರೆಕ್ಟ್ ಆಗಿ 17 ಇದನ್ನೇ ಮಾಡಿ 17 ಅಂದ್ಲೆ ಸೊ ಆಮೇಲ್ ಮಾಡೋಣ ಅದನ್ನ ಬೇಕಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಇದರಿಂದ ಕ್ಯಾನ್ಸಲ್ ಮಾಡಿ 2 ಇಂದ 2 5 ಜ 2 1 ಜ ರೈಟ್ ಆ ಇಲ್ಲಿ 2 2 ಜ 2 1 ಜ 2 4 ಜ 2 2 ಜ ಈಗ 17 ಅಂದ್ಲೆ 17 3 ಲೆ 51 ಸೊ 3 ಇಂದ ಮತ್ತೆ ಇದನ್ನ ನೀವು ಕ್ಯಾನ್ಸಲ್ ಮಾಡಿ ಸೋ ಇಲ್ಲಿ ನಿಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಮತ್ತೆ ಬರ್ಕೊಳ್ತೀನಿ 3 ಅಂದ್ಲೆ 3 7 21 3 ಅಂದ್ಲೆ 3 3 4 ಲೆ 12 ಅಂದ್ರೆ 714 ಉತ್ತರ ನಿಮಗೆ ಬಂತು ಸೊ 714 ಇಲ್ಲಿದೆ ಆಪ್ಷನ್ ಬಿ ನಲ್ಲಿದೆ ಸೊ 714 ಮತ್ತೆ 204 ರ ಲಾಸಹ ಮತ್ತು ಮಾಸಹನ ನಾವಲ್ಲಿ ಚೆಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ಸೊ ಇಷ್ಟೇ ಬಹಳ ಸಿಂಪಲ್ ಆಗಿ ನೀವು ಬೇಗನೆ ಸಾಲ್ವ್ ಮಾಡಬೇಕು ಚಿಕ್ಕ ಚಿಕ್ಕದ್ರಿಂದನೇ ಹೊಡಿರಿ ದೊಡ್ಡ ಮಗ್ಗಿಯಿಂದ ಹೊಡೆದು ಅಥವಾ ಯಾವುದಿಂದನೇ ಒಟ್ಟು ಅಕ್ಯುರಸಿ ಬಹಳ ಇಂಪಾರ್ಟೆಂಟ್ ಮುಂದಿನ ಪ್ರಶ್ನೆಗೆ ಹೋಗೋಣ ಈಗ ಸೊ ಪ್ರಶ್ನೆ ಬಂದಿದೆ ಸೊ ಪ್ರಶ್ನೆ ಈ ತರ ಇದೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಇಲ್ಲಿ ಕೊಟ್ಟಿರ್ತಕ್ಕಂತ ಸಂಖ್ಯೆಯ ಒಂದು ವ್ಯಾಲ್ಯೂ ಏನು ಅಂತ 98.7 ಹೋಲ್ ಸ್ಕ್ವೇರ್ ಮೈನಸ್ 1.3 ಸ್ಕ್ವೇರ್ ಓಕೆ 98.7 ಸ್ಕ್ವೇರ್ ಮೈನಸ್ 1.3 ಸ್ಕ್ವೇರ್ ದ ಬೆಲೆ ಕೊಟ್ಟಿದ್ದಾರೆ ಆಪ್ಷನ್ಸ್ ಗಳನ್ನ ನೋಡ್ತಾ ಇದ್ದೀರಾ ನೀವು ಇದನ್ನ ಹೇಗೆ ಮಾಡೋದು ವ್ಯಾಲ್ಯೂವನ್ನ ಹೇಗೆ ನಾವು ಕಂಡುಹಿಡಿಯೋದು ಅಂದ್ರೆ 98.7 ಇಂಟು 98.7 ಮಾಡಿ 1.3 ಇಂಟು 1.3 ಮಾಡಿ ಇದರಲ್ಲಿ ಇದನ್ನ ಕಳಿಬೇಕು ಸೊ ನಿಮ್ ಟೈಮ್ ಇರಲ್ಲ ಅಷ್ಟು ಶಾರ್ಟ್ ಕಟ್ ಬೇಕು ಹೇಗೆ ಮಾಡಬೇಕು ಇದನ್ನ ಅಂದ್ರೆ ನಿತ್ಯ ಸಮೀಕರಣಗಳನ್ನ ಬಳಸಿ ಸೊ ನಿತ್ಯ ಸಮೀಕರಣದಲ್ಲಿ ಇದನ್ನ ನಾವು ಎ ಅನ್ಕೊಳ್ಳೋಣ ಇದನ್ನ ನಾವು ಬಿ ಅನ್ಕೊಳ್ಳೋಣ ಮೀನ್ಸ್ ಎ ಸ್ಕ್ವಯರ್ ಮೈನಸ್ ಬಿ ಸ್ಕ್ವಯರ್ ಇಸ್ ಈಕ್ವಲ್ ಟು ಎ ಸ್ಕ್ವಯರ್ ಸಾರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಬರೀಬೋದಲ್ಲ ಸೊ ಈ ಒಂದು ಫಾರ್ಮುಲಾನ ನೀವು ಯೂಸ್ ಮಾಡಿ ಈ ಲೆಕ್ಕವನ್ನ ಮಾಡಬೇಕು ಫಾಸ್ಟ್ ಆಗ್ತದೆ ಅಂತ ಅಷ್ಟೇ ಸೊ ಎ ವ್ಯಾಲ್ಯೂ 90 ಇದನ್ನ ನಾನು ಹಾಕೊಂತೀನಿ ಎ ವ್ಯಾಲ್ಯೂ 98.7 ಪ್ಲಸ್ 1.3 ಕ್ಲಿಯರ್ ಮೈನಸ್ ಎ ವ್ಯಾಲ್ಯೂ 98.3 ಮೈನಸ್ ಬಿ ಅಂದ್ರೆ 1.3 ಇಷ್ಟೇ ಈಗ 98.7 ಇಂಟು ಇದಕ್ಕೆ ಮತ್ತೆ ಈ ಒಂದು 1.3 ನ ನೀವು ಆಡ್ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ 3 ಪ್ಲಸ್ 7 0 10 ಆಗುತ್ತೆ 1 ಕ್ಯಾರಿ ಓಕೆನಾ ಅಲ್ಲಿಗೆ 1 ಪ್ಲಸ್ 1 2 2 ಪ್ಲಸ್ 8 0 ಅಗೇನ್ 1 ಕ್ಯಾರಿ ಸೊ 10 9 ಪ್ಲಸ್ 1 10 ಅಂದ್ರೆ 100.0 ಆಯ್ತು ಇರ್ಲಿ ಇಂಟು ಇಲ್ಲಿ ಮೈನಸ್ ಮಾಡೋಣ 3 ನಲ್ಲಿ 3 ಹೋದ್ರೆ 0 ಓಕೆ 8 ಅಲ್ಲಿ 1 ಹೋದ್ರೆ 7 ಓಕೆ 9 ಹಾಗೆ ಇರುತ್ತೆ ಅದು ಓಕೆ ಸೊ 97 ಇಂಟು 100 ಹೌದಲ್ಲ ಅಲ್ಲಿಗೆ 9700 ಆಗುತ್ತೆ ಅಂದ್ರೆ 9700 ಒಂದ್ ನಿಮಿಷ ಇದನ್ನ ನಾನು ಇಲ್ಲಿ ಮೈನಸ್ ಮಾಡೋದು ಒಂದು ಸೂರ್ ಮಿಸ್ಟೇಕ್ ಮಾಡಿದೀನಿ ಬರ್ಕೊಳ್ಬೇಕಾದ್ರೆ ನೋಡಿ ನಾನು ಫಾಸ್ಟ್ ಬರ್ಕೊಂಡು ನಿಮಗೆ ಇಲ್ಲಿ ಎಷ್ಟಿದೆ 7 ಇದೆ ನಾನು ಇಲ್ಲಿ ಬರೆದಿರೋದು 3 ಇದೆ ಸೊ 7 ಮೈನಸ್ 3 ಅಂದ್ರೆ ಇದು 4 ಆಗುತ್ತೆ ಓಕೆನಾ ಸೊ ಈ 4 ನೀವು 4 ಇಂದ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ
फोर बे अस्टे अंदर इन सारी बरती 9740 आगते नो ना फास्ट अंत मतने सो नहीं आर परीक्षे गो टू द करेक्ट आंसर क्लियर आयता सो ऑप्शन टिक हाकू करेक्ट आगे हाकु मुझे ऐगोण ये मुद्दे प्रश्न बंद है प्रश्न संख्य 8 3 by 4 plus 5 by 2 divided by 10 by 4 इधर अबे ले यू नो व्हाट इज द वैल्यू ऑफ दिस अंत केळिद रहे इले प्लस कूड़ा इदे डिवाइडेड बाय कूड़ा इदे सो नंबर्स अन्ना नोडोदाद्रे एन माडबहुदु अंत नीवु थिंक माडि 7 कोट्टिद्दारे 65 by 8 7 by 4 13 by 10 अंत ऑप्शन्स अन्ना कोट्टिद्दारे सो इल्ली नावु ईग इदक्के एन माडबहुदु अंत थिंक माडोदाद्रे तुंबा सिंपल आगि इदन्न बिडिसबहुदु अदन्न याव मेथड अल्ली नीवु बिडिस्तीरा अंत नोडि इदक्के सिंपल डिवाइडेड बाय मत्ते प्लस इरोद्रिंद ओंदु रूल बरुत्तल्ल बॉड मास बी ओ डी एम एस इल्ली ब्राकेट इल्ला इदे अदे दोड्ड ब्राकेट इदे हाफ कूड़ा इल्ला डिविजन इदे आनंतर मल्टिप्लिकेशन एडिशन मल्टिप्लिकेशन एनिल्ला सो मोदलु डिविजन अन्न ना माडबेकु इल्ली नावु इदन्न कूड्बिट्टु आमेले डिविजन माडिद्रे रॉंग आगुत्ते अदन्न फॉलो माडबेकु नीवु 3 बाय 4 आगे इरली प्लस 5 बाय 2 आगे इरली इदन्न नानु कूड्बेकु अंद्रे इंटू माड्कोळ्तीनि उल्टा माड्कोळ्तीनि नोडि डिवाइडेड बाय माड्कोंडागा उल्टा आगुत्ते अदु इंटू माड्कोंतिदीनि अदन्न सो इष्टे इरुत्ते क्लियर ಈಗಿದು 2 1s 2 2s 5 1s 5 2s ಕ್ಯಾನ್ಸಲ್ ಮಾಡಬಹುದು ಅಲ್ವಾ ಇದನ್ನ ಇಷ್ಟು ಈಜಿ ಆಗಿ ನೀವು ಮಾಡಬಹುದು ಮತ್ತೆ ಇಲ್ಲಿ ಅಗೇನ್ e2 ಗೂ e2 ಗೂ ಕ್ಯಾನ್ಸಲ್ ಆದ್ರೆ ಇದರ ವ್ಯಾಲ್ಯೂ 1 ಬರುತ್ತೆ ಅಂದ್ರೆ 3/4 plus 1 ಆಗುತ್ತೆ ಸೋ 3/4 plus 1 ಅಂತ ಹೇಳಿದ್ರೆ 1 ಇಲ್ಲಿ ಕೂಡ ಏನಿಲ್ಲ ಅಂದ್ರೆ ಡಿವೈಡೆಡ್ ಬೈ ಅಲ್ಲಿ 1 ಇರುತ್ತೆ ಸೋ ಈಗ ನೀವು ಇದಕ್ಕೆ ಲಾಸಹ ತಕೊಳ್ಳಿ 1 4 ಮತ್ತು 1 ಕ್ಕೆ 4 ಆಗುತ್ತೆ 4 ಒಂದ್ಲೇ 4 ಸೋ 3 ಹಾಗೆ ಬರೀರಿ ಪ್ಲಸ್ ಇಲ್ಲಿ 1 4ನೇ 4 4 ಒಂದ್ಲೇ 4 4 3 7 by 4 ನೋಡಿ ಇಷ್ಟೇ ಉತ್ತರ ಅಂದ್ರೆ ಆಪ್ಷನ್ ಸಿ ನಲ್ಲಿ ಆ ಉತ್ತರ ಇದೆ ಬಹಳ ಸಿಂಪಲ್ ಆಗಿ ನೀವು ಇದನ್ನ ಬಿಡಿಸಬಹುದು ಯಾವುದೇ ಗೊಂದಲ ಮತ್ತೆ ಟೆನ್ಷನ್ ಇಲ್ಲದೆ ನೀವು ಪರೀಕ್ಷೆಯಲ್ಲಿ ಯಶಸ್ಸನ್ನ ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದೇ ತರ ಬೇರೆ ಬೇರೆ ಲೆಕ್ಕಗಳನ್ನು ನೀವು ಪ್ರಾಕ್ಟೀಸ್ ಮಾಡಿ ನೀವು ಹುಡುಕಬಹುದು ಸಾಧ್ಯವಾದರೆ ನಿಮಗೆ ಟೈಮ್ ಇದ್ದಾಗ ನಾನು ನಿಮಗೆ ಅವನ್ನು ಕೂಡ ಹೇಳಿಕೊಡುವ ಪ್ರಯತ್ನ ನಾನು ಮಾಡ್ತೇನೆ ಸಿಲೆಬಸ್ ವೈಸ್ ಸದ್ಯಕ್ಕೆ ಈ ಕ್ವೆಶ್ಚನ್ ಪೇಪರ್ ಅನ್ನು ಅನಲೈಸಿಸ್ ಮಾಡಿ ಮತ್ತೊಂದು ಪ್ರಶ್ನೆ ಬೀಜಗಣಿತದಿಂದನೇ ಬಂದಿದೆ 2x² ಮೈನಸ್ 3y ಹೋಲ್ ಸ್ಕ್ವೇರ್ ಇದರ ವಿಸ್ತೃತ ರೂಪ ಅಂತ ಇದೆ ಸೋ ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ 2x² ಮೈನಸ್ 3y ಹೋಲ್ ಸ್ಕ್ವೇರ್ ಅಂದೆ ನಾನು सो इत सपरेट इतना विस्तृत रूप एक्सपैंडेड फॉर्म अंत अर्थ इंग्लिश एक्सपैंडेड फॉर्म ऑफ दिस अंत ऑप्शन्स नोडबहुदु रीति कोट्टिद्दारे अंत सो तुम्बा सिंपल नित्य समीकरण बळसी प्रयत्न सो यी बर्कोळ्ळोण इक्वेशन मत्तोंदु सारी 2x² माइनस 3y होल स्क्वेर सो इन ए माइनस बी होल स्क्वायर अंत बरीबहुदु ए माइनस बी होल स्क्वायर अंदर ए स्क्वायर प्लस बी स्क्वायर माइनस 2ab हौदल्वा सो ई सूत्रक्के नीवु अप्लाई माडबेकागुत्ते ए वैल्यू इदिष्टु बी वैल्यू इदिष्टु सो सूत्रक्कागि ए स्क्वायर अंदर 2x स्क्वायर होल स्क्वायर प्लस बी स्क्वायर अंदर 3y होल स्क्वायर माइनस 2ab नोडि ई रीति बरीबेकु सो इन एक्स स्क्वायर आगे एक्स स्क्वायर टू टू फोर आगते एक्स स्क्वायर इंटू स्क्वायर फोर एक्स टू दि पवर ऑफ फोर आगते प्लस 3y इंटू 3y 3 3 9 y इंटू y y स्क्वायर क्लियर माइनस टू टू फोर फोर 3 12 एरडे नाल्कु नाक मूर ला हन्नेरडु इल्ली एक्स स्क्वायर आगे y नु कूड़ा आगे सो ई रीति बरीबहुदु अगेन नावु इदन्न एनु माड्लिक्के साध्य इदे अंद्रे ಏನು ಮಾಡ್ಲಿಕ್ಕೆ ಆಗಲ್ಲ ಇದು ಆಕ್ಚುಲಿ ಇಲ್ಲಿ ಏನಾಗಿದೆ ಅಂದ್ರೆ x ಟು ದಿ ಪವರ್ ಆಫ್ 4 ಇದೆ ಇಲ್ಲಿ y ಟು ದಿ ಪವರ್ ಆಫ್ 2 ಇದೆ x ಸ್ಕ್ವೇರ್ y ಇದೆ ಅಂದ್ರೆ ಇಲ್ಲೆಲ್ಲವೂ ಕೂಡ ಆ ಒಂದು ಕಾನ್ಸ್ಟಂಟ್ ಮತ್ತೆ ವೇರಿಯಬಲ್ ವೇರಿಯಬಲ್ ಸೇಮ್ ಇದ್ದು ಸೇಮ್ ಎಕ್ಸ್ಪೋನೆಂಟ್ ಇದ್ದರೆ ಲೈಕ್ ಟರ್ಮ್ಸ್ ಅಂತ ನಾವು ಕರೀತೀವಿ ಅಂದ್ರೆ ಸಮವಾದಂತ ಸಂಖ್ಯೆಗಳು ಇದ್ದರೆ ಟರ್ಮ್ಸ್ ಲೈಕ್ ಟರ್ಮ್ಸ್ ಇದ್ದರೆ ಮಾತ್ರ ವಿ ಹ್ಯಾವ್ ಟು ಆಡ್ ಇಟ್ ಅದರ್ವೈಸ್ ನಾವು ಹಾಗೆ ಬರಿಬೇಕಾಗುತ್ತೆ ಸೋ ದಿಸ್ ಇಸ್ ದ ಫೈನಲ್ ಆನ್ಸರ್ 4x ಟು ದಿ ಪವರ್ ಆಫ್ 4 ಅಂದ್ರೆ ನಿಮಗೆ ಆಪ್ಷನ್ ಬಿ ನಲ್ಲಿದೆ ಆ ಉತ್ತರ ಸರಿ ಅಂತ ಹೇಳಿ ನೀವು ಅರ್ಥ ಮಾಡ್ಕೊಬಹುದು ಸೋ ಮುಂದಿನ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಮುಂದಿನ ಪ್ರಶ್ನೆ ಬಂದಿದೆ ಪ್ರಶ್ನೆ ಸಂಖ್ಯೆ 10 ಸೋ ಈ ಚಿತ್ರದಲ್ಲಿ ದ ಅಡ್ಜಸೆಂಟ್ ಫಿಗರ್ ಎಬಿ ಇಸ್ ಈಕ್ವಲ್ ಟು ಬಿಸಿ ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದ ಆಂಗಲ್ ಎಬಿಸಿ ಅಂದ್ರೆ ಚಿತ್ರದಲ್ಲಿ ಎ ಇಸ್ ಈಕ್ವಲ್ ಟು ಬಿಸಿ ಇದೆ ಎಬಿ ಇಸ್ ಈಕ್ವಲ್ ಟು ಬಿಸಿ ಎಬಿ ಇಸ್ ಈಕ್ವಲ್ ಟು ಬಿಸಿ ಅದನ್ನ ಬರ್ಕೊಳ್ಬೇಕಾದ್ರೆ ನಾವು ಗೆರೆ ಹಾಕಿ ಬರ್ಕೊಳ್ಳೋಣ ಓಕೆನಾ ಸೋ ನಾನು ಇಲ್ಲಿ ಆಪ್ಷನ್ಸ್ ಅನ್ನ ನಿಮಗೆ ಕೊಟ್ಟಿಲ್ಲ ಆಪ್ಷನ್ಸ್ ಅನ್ನು ಕೊಡ್ತೇನೆ ಆಪ್ಷನ್ಸ್ ಈ ತರ ಇದಾವೆ ಎ ಬಿ
C and D. This is first one 60 and 75. I hope ನನಗಿಂತ ಮುಂಚೆ ನೀವು ಮಾಡಕ್ಕೆ ಟ್ರೈ ಮಾಡ್ತಿದ್ದೀರಾ ಸೋ ಮಾಡಿ ನಿಮಗೆ ಕಾಲ ಅವಕಾಶ ಇದೆ ಸೋ ಫಾಸ್ಟ್ ಆಗಿ ಮಾಡಬೇಕು ನೀವು ಫಾಸ್ಟ್ ಆಗಿ ಮಾಡಿದಷ್ಟು ಅಕ್ಯುರಸಿ ಬರುತ್ತೆ ಎಲ್ಲಿ ತಪ್ಪುತ್ತೀರಾ ಆಗ ನಾನು ಮಾಡುವಂತ ಲೆಕ್ಕವನ್ನು ಕಂಟಿನ್ಯೂ ಆಗಿ ನೋಡಿ ಸೋ ಮಾಡಿದ್ರು ಕೂಡ ನಾನು ಈಜಿಯಾಗಿ ನಿಮಗಿಂತ ಫಾಸ್ಟ್ ಹೇಳ್ಕೊಡುವಂತ ಮೆಥಡ್ ಇದ್ದರೆ ಅದನ್ನು ತಿಳಿಸಿರ್ತೀನಿ ನೋಡ್ಬೋದು ಸೋ ಈ ಎರಡು ಎ ಬಿ ಇಸ್ ಈಕ್ವಲ್ ಟು ವಾಟ್ ಬಿ ಸಿ ನೋಡಿ ನಾನು ಹಾಕೊಳ್ಳೋದು ಎ ಸಿಗೆ ಹಾಕೊಂಡಿದ್ದೀನಿ ಅಲ್ಲ ಬಿ ಸಿ ದಿಸ್ ಒನ್ ಸೋ ದಿಸ್ ಈಸ್ ನಾಟ್ ಓಕೆ ಎ ಬಿ ಇಸ್ ಈಕ್ವಲ್ ಟು ಬಿ ಸಿ ಆದಾಗ ಈ ಎರಡು ಆಂಗಲ್ ಸೇಮ್ ಇರ್ತವೆ ನೋಡಿ ಇಲ್ಲಿ ನಾನು ಎರಡು ಗೆರೆ ಹಾಕಿದ್ದೀನಿ ಅಂದ್ರೆ ಈ ಆಂಗಲ್ ಸೇಮ್ ಇರ್ತವೆ ಕ್ಲಿಯರ್ ಆಯ್ತಲ್ಲ ಅವ್ರು ಕೇಳಿರೋದು ಎ ಬಿ ಸಿ ಅಂತ ಅಂದ್ರೆ ಇಲ್ಲಿ ಕ್ವಶನ್ ಮಾರ್ಕ್ ಹಾಕಿದ್ದೀನಿ ನಾನು ಎ ಬಿ ಸಿ ಈ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ಯಾವ ಆಂಗಲ್ ಬರುತ್ತೆ ಅಂತ ನಾವು ಚೆಕ್ ಮಾಡಬೇಕು ಸೊ ಎಕ್ಸ್ಟರ್ನಲ್ ಆಂಗಲ್ ಅನ್ನು ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ಇದನ್ನ ಇಂಟರ್ನಲ್ ಆಂಗಲ್ ಕರ್ಕೊಳ್ಳೋಣ ಯಾವುದೇ ಒಂದು ಲೈನ್ ಮೇಲೆ ಇನ್ನೊಂದು ಲೈನ್ ನಿಂತಿದ್ರೆ ಈ ಎರಡು ಆಂಗಲ್ ನ ಮೊತ್ತ 180 ಡಿಗ್ರಿ ಹೌದಲ್ಲ ಲೀನಿಯರ್ ಆಂಗಲ್ ಅಂತ ಕರಿತೀವಿ ಸೊ ದಿಸ್ ಇಸ್ ವಿ ನೋ ಡೋಂಟ್ ನೋ ಎ ಸಿ ಬಿ ಆಂಗಲ್ ಎ ಸಿ ಬಿ ನಾನು ಯಾಕೆ ಇಷ್ಟು ಡೀಟೇಲ್ ಆಗಿ ಹೇಳ್ತಾ ಇದ್ದೇನೆ ನೆಕ್ಸ್ಟ್ ನೀವು ಜಿ ಪಿ ಎಸ್ ಟಿ ಆರ್ ಅಲ್ಲಿ ಬರೆದ್ರೆ ರಿಟರ್ನ್ ಎಕ್ಸಾಮ್ ಅಲ್ಲಿ ಬರಿಬೇಕಾಗುತ್ತೆ ಸೊ ಆಗ ನಿಮಗೆ ಈ ಸ್ಟೆಪ್ಸ್ ಬೇಕು ಸೊ ಡೈರೆಕ್ಟ್ ಆಗಿ ಹೇಳೋದಾದ್ರೆ ಇದರಲ್ಲಿ 115ರಲ್ಲಿ 180ನ ಕಳೀರಿ ಅನ್ಬೋದಿತ್ತು ಸೊ ಅದಕ್ಕೂ ಕೂಡ ನೀವು ಎರಡು ಎಕ್ಸಾಮ್ಗೂ ಪ್ರಿಪರೇಷನ್ ಆಗೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಡೀಟೇಲ್ ಆಗಿ ಹೇಳ್ತಾ ಇದ್ದೀನಿ ಎ ಸಿ ಬಿ ಪ್ಲಸ್ ಎ ಸಿ ಡಿ ಸೊ ಇದು ಏನಾಗುತ್ತೆ ಲೀನಿಯರ್ ಆಂಗಲ್ ಅಂತ ನನಗೆ ಗೊತ್ತು ಇದು ಗೊತ್ತಿಲ್ಲ ಎ ಸಿ ಬಿ ನಮಗೆ ಗೊತ್ತಿಲ್ಲ ಪ್ಲಸ್ ಇದು 115 ಡಿಗ್ರಿ ಇಸ್ ಈಕ್ವಲ್ ಟು 180 ಡಿಗ್ರಿ ನನಗೆ ಎ ಸಿ ಬಿ ಬೇಕು ಇಸ್ ಈಕ್ವಲ್ ಟು 180 ಇದ ಕಡೆ ಕಳಿಸಿದ್ರೆ 115 ಮೈನಸ್ ಆಗುತ್ತೆ ಡಿಗ್ರಿ ಸೊ 115ನ್ನ ನೀವು ಕಳೆದ್ರೆ ನಿಮಗೆ ಉತ್ತರ ಎಷ್ಟು ಬರುತ್ತೆ 65 ಡಿಗ್ರಿ ಬರುತ್ತೆ ಅಂದ್ರೆ ಐ ಮೀನ್ ದಿಸ್ ಒನ್ ಇಸ್ 65 ಡಿಗ್ರಿ ಈಗ ನಮಗೆ ಗೊತ್ತು ಎರಡು ಬಾಹುಗಳು ಸಮ ಇದ್ರೆ ಕರೆಸ್ಪಾಂಡಿಂಗ್ ಸೈಡ್ ಅಂದ್ರೆ ಆಂಗಲ್ಸ್ ಕೂಡ ಏನಾಗಿರ್ತವೆ ಸೇಮ್ ಆಗಿರ್ತವೆ 65 ಇದ್ರೆ ಇದು ಕೂಡ 65 ಇರುತ್ತೆ ಅಂದ್ರೆ ಆಂಗಲ್ ಎ ಇಸ್ ಈಕ್ವಲ್ ಟು ಆಂಗಲ್ ಸಿ ದಟ್ ಇಸ್ ಈಕ್ವಲ್ ಟು 65 ಡಿಗ್ರಿ ಈಗ ನಮಗೆ ಇದು ಕೂಡ 65 ಅಂತ ಗೊತ್ತಾಯ್ತು ಬಟ್ ನಮಗೆ ಬೇಕಾಗಿರೋದು ಇದು ಎ ಬಿ ಸಿ ಸೊ ಹಾಗಾಗಿ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರು ಕೋನಗಳನ್ನು ಕೂಡುವ ಈಗ ಆಂಗಲ್ ಎ ಪ್ಲಸ್ ಆಂಗಲ್ ಬಿ ಪ್ಲಸ್ ಆಂಗಲ್ ಸಿ ಎಷ್ಟಾಗುತ್ತೆ 180 ಒಂದು ತ್ರಿಭುಜದ ಮೂರು ಒಳಕೋನಗಳ ಮೊತ್ತ 180 ಡಿಗ್ರಿ ಅಲ್ವಾ ಸೊ ಇದು 65 ಇದು ಆಂಗಲ್ ಎ 65 ಇದೆ ಆಂಗಲ್ ಬಿ ನ ನಾವು ಕಂಡುಹಿಡಿಬೇಕಾಗಿದೆ ಪ್ಲಸ್ ಇದು ಕೂಡ 65 ಇದೆ ಇಸ್ ಈಕ್ವಲ್ ಟು 180 ಸೊ 65 ಅನ್ನ ನೀವು ಕೂಡಿದ್ರೆ 130 ಬರುತ್ತೆ ಆಂಗಲ್ ಬಿ ಪ್ಲಸ್ 130 ಇಸ್ ಈಕ್ವಲ್ ಟು 180 ಆಂಗಲ್ ಬಿ ನಮಗೆ ಬೇಕು 180 ಮೈನಸ್ 130 ನೀವು ಫಾಸ್ಟ್ ಆಗಿ ಮಾಡಬಹುದು ಡೈರೆಕ್ಟ್ ಆಗಿ ಬಟ್ ಜಿ ಪಿ ಎಸ್ ಟಿ ಆರ್ ಪ್ರಯುಕ್ತ ನಿಮಗೆ ಒಂದು ಸ್ವಲ್ಪ ಸ್ಪೀಡ್ ಲಿಮಿಟ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಸೊ ಕ್ಲಿಯರ್ ಆಯ್ತಲ್ಲ ಬಹಳ ಸಿಂಪಲ್ ಆಂಗಲ್ ಬಿ ಅಂದ್ರೆ ದಟ್ ಮೀನ್ಸ್ ದಿಸ್ ಆಂಗಲ್ ಇಸ್ 50 ಡಿಗ್ರಿ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು ಸ್ನೇಹಿತರೆ ಇಲ್ಲಿ ಮತ್ತೊಂದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದ್ರೆ ಈ ಎಕ್ಸ್ಟರ್ನಲ್ ಆಂಗಲ್ ಈ ಅಪೋಸಿಟ್ ಇಂಟರ್ನಲ್ ಆಂಗಲ್ಸ್ ಗೆ ಏನಾಗಿರುತ್ತೆ ಮೊತ್ತಕ್ಕೆ ಸಮನಾಗಿರುತ್ತೆ 115 ಅಂದ್ರೆ 65 ಪ್ಲಸ್ 50 115 ನೋಡಿ ಈ 50 ಡಿಗ್ರಿ ಇಲ್ಲಿ ಬಂದಿದೆ ಇದು 65 ಡಿಗ್ರಿ ಇಲ್ಲಿದೆ ಸೊ ಇವೆರಡನ್ನೂ ನೀವು ಆಡ್ ಮಾಡಿದ್ರೆ 115 ಡಿಗ್ರಿ ಆಗುತ್ತೆ ಸೊ ಇವೆರಡೂ ಕೊಟ್ಟು ಈ ಆಂಗಲ್ ನ ಕೂಡ ಕೇಳಬಹುದು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಸಿ ಡಿ ಅಂತ ಕೂಡ ಕೇಳಬಹುದು ಅಥವಾ ಎ ಸಿ ಡಿ ಕೊಟ್ಟು ಇದೊಂದು ಆಂಗಲ್ ಕೊಟ್ಟು ಇದನ್ನ ಕಂಡಿಡೀರಿ ಅಂತ ಕೂಡ ಕೊಡಬಹುದು ಸೊ ನೀವು ಅವಾಗ ಡೈರೆಕ್ಟ್ ಆಗಿ ಮಾಡಬಹುದು ಸೊ ರಿಲೇಷನ್ಸ್ ನಿಮಗೆ ಗೊತ್ತಿದ್ರೆ ಪರೀಕ್ಷೆಯಲ್ಲಿ ಯಶಸ್ಸು ಖಂಡಿತ ಸಾಧ್ಯ ಆಗುತ್ತೆ ಈ ನಾನು ಮಾಡಿರ್ತಕ್ಕಂಥ ಲೆಕ್ಕಗಳಲ್ಲಿ ನಿಮಗೆಲ್ಲವೂ ಕೂಡ ಕ್ಲಾರಿಫಿಕೇಶನ್ ಆಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ಲೆಕ್ಕಗಳು ಟೋಟಲ್ ಸರ್ಫೇಸ್ ಏರಿಯಾ ಮೇಲೆ ಕೊಟ್ಟಿದ್ದಾರೆ ಸೊ ಅದನ್ನ ಹೇಗೆ ಸಾಲ್ವ್ ಮಾಡಬೇಕು ಅಂತಕ್ಕಂಥದ್ದು ಮತ್ತೆ ಟ್ರಾಪೀಸಿಯಂ ಬಗ್ಗೆ ಇದೆ ಇನ್ನ ಅನೇಕ ಪ್ರಶ್ನೆಗಳು ಇದರಲ್ಲಿ ಬ್ಯಾಲೆನ್ಸ್ ಇದಾವೆ ಅವುಗಳನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಸೊ ಮುಂದಿನ ಲೆಕ್ಕ ನೋಡೋಣ ಲೆಕ್ಕ ಈಸಿ ಆಗಿದೆ ಆದರೆ ನೋಡ್ಲಿಕ್ಕೆ ಸ್ವಲ್ಪ ಡಿಫಿಕಲ್ಟಿ ಅಂತ ಅನ್ಸುತ್ತೆ ನಿಮಗೆ ಎಕ್ಸ್ ನ ಶೇಕಡ 15 ಎಂಬುದು ವೈ ನ ಶೇಕಡ 20ಕ್ಕೆ ಸಮನಾದರೆ ಎಕ್ಸ್ ನ ಶೇಕಡ ಎಷ್ಟಿದೆ ಅದು 15 ಎಕ್ಸ್ ನ ಶೇಕಡ 15 ಅಂತಕ್ಕಂಥದ್ದು ವೈ ನ ಶೇಕಡ 20ಕ್ಕೆ ಸಮನಾದರೆ ಎಕ್ಸ್ ಇಸ್ ಟು ವೈ ಇಸ್ ಈಕ್ವಲ್ ಟು ಅಂತ ಕೇಳಿದ್ದಾರೆ ಅಂದ್ರೆ ಎಕ್ಸ್ ಮತ್ತೆ ವೈ ಇವುಗಳ ಒಂದು ರೇಷ್ಯೂ ಏನಿದೆ ಅಂತ ಸೊ 3:4 ಕೊಟ್ಟಿದ್ದಾರೆ 4:3 ಕೊಟ್ಟಿದ್ದಾರೆ 17:16 ಕೊಟ್ಟಿದ್ದಾರೆ ಮತ್ತೊಂದು 16:17 ಕೊಟ್ಟಿದ್ದಾರೆ ಸೊ ಏನಾದ್ರೂ ಕೊಡ್ಲಿ ಆಪ್ಷನ್ಸ್ ನೀವೇನ್ ಮಾಡಬೇಕು ಮೆಥಡ್ ಅನ್ನ ಫಾಲೋ ಮಾಡಿ ಎಕ್ಸ್ ನ ಶೇಕಡ 15 ಯಾವ್ದಕ್ಕೆ ಸಮ ಅಂತೆ ವೈ ನ ಶೇಕಡ 20ಕ್ಕೆ ಸಮ ಹೌದಲ್ಲ ಸೊ ಎಕ್ಸ್ ನ ಶೇಕಡ ಅಂದಾಗ ನಾವು ಬರೀಬೇಕಾದ್ರೆ 100ಕ್ಕೆ 15 ಅಂತ ಇಸ್ ಈಕ್ವಲ್ ಟು ವೈ ಇಂಟು 20/100 ಅಂತ ಇದು ಶೇಕಡ ಬರೀಬೇಕಾದ್ರೆ 15 ಅನ್ನೋದು 100ಕ್ಕೆ ಅಂತ ಇದೆ ಪರ್ಸೆಂಟೇಜ್ ಅನ್ನ ಕ್ಯಾಲ್ಕುಲೇಷನ್ ಮಾಡುವಂತದ್ದು ಈಗ ಎರಡರಲ್ಲಿ ನೋಡಿ ನೀವು ಕಾಮನ್ ಆಗಿ ಈ 100 ಅನ್ನ ಕ್ಯಾನ್ಸಲ್ ಮಾಡಬಹುದು ಓಕೆನಾ
ಅಂದ್ರೆ ಎಕ್ಸ್ ಇದೆ ಈ ಎಂಟು ಇರೋದ್ ಈ ಕಡೆ ತಗೊಂಡ್ರೆ ಡಿವೈಡೆಡ್ ಬೈ ವೈ ಆಗುತ್ತೆ ಈ ಟ್ವೆಂಟಿ ಅಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಫಿಫ್ಟೀನ್ ಅನ್ನ ಆಚೆ ಕಡೆ ಕಳಿಸಿದ್ರೆ ಡಿವೈಡೆಡ್ ಬೈ ಫಿಫ್ಟೀನ್ ಆಗುತ್ತೆ ಕ್ಲಿಯರ್ ಆಯ್ತಲ್ಲ ಸೊ ಈ ಟ್ವೆಂಟಿ ಅಲ್ಲೇ ಇದ್ರೆ ಫಿಫ್ಟೀನ್ ಕೆಳಗಡೆ ಬರುತ್ತೆ ಈಗ ಇದನ್ನ ಕ್ಯಾನ್ಸಲ್ ಮಾಡಿ ಫೋರ್ ಝ ಐದು ನಾಲ್ಕಲೆ ಇಪ್ಪತ್ತು ಇದು ಐದು 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 ಮೂರ್ಲ ಹದಿನೈದು ಅಂದ್ರೆ ಎಕ್ಸ್ ಈಸ್ ಟು ವೈ ಅಂದ್ರೆ ಒಂದೇ ಎಕ್ಸ್ ಡಿವೈಡೆಡ್ ಬೈ ವೈ ಅಂದ್ರೂ ಒಂದೇ ಫೋರ್ ಈಸ್ ಟು ತ್ರೀ ಅಂತ ಬರಿಬಹುದು ಸೊ ಎಷ್ಟು ಈಸಿ ನೋಡಿ ಇದು ನೋಡ್ಲಿಕ್ಕೆ ಕಠಿಣ ಅನ್ಸ್ಬೋದು ಆದ್ರೆ ಎಷ್ಟು ಈಸಿಯಾಗಿ ಲೆಕ್ಕವನ್ನ ನಾವು ಮಾಡಬಹುದು ಫೋರ್ ಇಸ್ಟು ತ್ರೀ ಎಲ್ಲಿದೆ ಆಪ್ಷನ್ ಬಿ ನಲ್ಲಿದೆ ಸೊ ದಿಸ್ ಈಸ್ ಯುವರ್ ಫೈನಲ್ ಅಂಡ್ ಕರೆಕ್ಟ್ ಆನ್ಸರ್ ಸೊ ಇವೆಲ್ಲ ಪ್ರಶ್ನೆ ನಿಮಗೆ ಅರ್ಥ ಆಗಿದ್ದಾವೆ ಅನ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಇದರ ಕಂಟಿನ್ಯೂಡ್ ಪಾಠನ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಧನ್ಯವಾದ